ಯಾಕೆ ನಿಲ್ಸ್ಬಿಟ್ಟೆ? ಹಾಡು. ಏನ್ ಹಿತವಾದ ಶಾರೀರ, ಎಂಥ ಮನೋಧರ್ಮ, ಯಾರು ಹೇಳ್ಕೊಟ್ರಿ ಹಾಡ್ನ? ನೀವೇ ಬುದ್ಧಿ, ನೀವ್ ಅವ್ರಿಗೆ ಹೇಳ್ಕೊಡ್ತಿರ್ಲಿಲ್ಲ ಇವ್ರ? ಆಗ ದೂರದಾಗ ನಿಂತ್ಕೊಂಡು ಕೇಳಿ ಕಲ್ತ್ಕಂಡೆ. ನಿನಗೆ ಆ ಸರಸ್ವತಿ ಅನುಗ್ರಹ ಇದೆ, ಅದಕ್ಕೆ ಶ್ರುತಿ ಲಯ ಹಿತ ಎಲ್ಲ ನಿನ್ನ ಕಂಠದಲ್ಲಿ ತುಂಬಿದೆ. ಇನ್ಮೇಲೆ ದೂರದಲ್ಲಿ ನಿಂತ್ಕೊಂಡು ಕಲ್ತ್ಕೋಬೇಕಾಗಿಲ್ಲ, ಎಲ್ಲಾರ ಜೊತೆಯಲ್ಲಿ ಕೂತ್ಕೊಂಡು ಕಲ್ತ್ಕೋ, ಹೇಳ್ಕೊಡ್ತಿ. ಎಲ್ಲರ ಜೊತೆಯಾಗಿ ನಾನು ಹೆಂಗ್ ಬಿತ್ತಿ ಕುಂತ್ಕೊಳ್ಳೋದು? ಊರ್ನವರು ಸುಮ್ಕೆ ಬಿಟ್ಟಾರ? ಯಾರೇನ್ ಮಾಡ್ತಾರೆ? ನಮ್ ಚಿಕ್ಕಪ್ಪ ಹೇಳಿದ್ಮೇಲೆ ಮುಗ್ದು ಹೋಯ್ತು, ಅವ್ರ ಗುರುಕುಲ ಅವ್ರಿಷ್ಟ. ಸರಿಯಾಗಿ ಹೇಳಿದೆ ಅಮ್ಮ. ಚೆನ್ನಿ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ಬಾ ಚೆನ್ನಿ, ಕೂತ್ಕೋ. ಪರವಾಗಿಲ್ಲ, ಕೂತ್ಕೋ. ಎದ್ಬಿಟ್ರಿ, ಸಂಗೀತ ಪಾಠ ಬೇಡ. ಮೊದ್ಲು ಆ ಹೊಲ್ತೀನಿ ಆಚೆ ಕಳಿಸಿ. ಆಚೆ ಕಳಿಸ್ಬೇಕಾ? ತವಳ್ನಲ್ಲ, ನಿಮ್ಮನ್ನ. ಮೇಷ್ಟ್ರೆ, ನಮ್ಮನ್ನ ಆಚೆ ಕಳಿಸಿ ಇವಳಿಗೆ ಪಾಠ ಹೇಳ್ಕೊಟ್ರೆ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತು ತಾನೇ? ಇಲ್ಲಿ ಪಾಠ ಹೇಳೋ ನಾನು, ನನ್ನಿಷ್ಟ 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 ನನ್ನಿಷ್ಟ. ಏನೋ ನಿನ್ನಿಷ್ಟ, ಊರು ಹೊಲಿಗೆಯರು ಎರಡು ಒಂದ್ ಮಾಡ್ಬೇಕು ಅಂತಿದ್ಯೇನು? ಹಾಗಾದ್ರೇನೆ ದೇಶಕ್ಕೆ ಕ್ಷೇಮ. ಈ ತರಹರಟೆ ಬಿಟ್ಟು ಅನೂಚಾನವಾಗಿ ನಡ್ಕೊಂಡು ಬಂದಿರುವ ಸಂಪ್ರದಾಯ ಶರಣಾಗತನಾಗಿ ಸಮಾಜದಲ್ಲಿ ಉಳ್ಕೋ. ಇಲ್ಲದೆ ಇದ್ರೆ ಬಹಿಷ್ಕಾರ ಹಾಕ್ತೇವೆ. ಯಾತಕ್ಕೋಸ್ಕರ? ಗೌತಮ, ಭಾರದ್ವಾಜ, ಭೃಗೃಷಿಗಳ ವಂಶದಲ್ಲಿ ಹುಟ್ಟಿರುವ ನಮ್ಮ ಹುಡುಗಿಯರ ಜೊತೆ ಹೊರತೀನ ಕೂಡಿಸಿದ್ದಕ್ಕೆ. ನಮ್ಮ ಆಚಾರ ವಿಚಾರ ಅನುಷ್ಠಾನ ನಿಯಮ ನೀತಿಗಳು ನಾವು ಹೇಳಲ್ಲ ಮಾಡ್ತಾ ಕೇಳಿಕೊಳ್ದವ್ರ ಸಂಪರ್ಕ ಇಟ್ಟುಕೊಂಡಿರೋದಕ್ಕೆ. ಸ್ವಾಮಿ, ಹೊಲೇರ್ ಹೊಲ ಕೊಡೋ ಪಾದರಕ್ಷೆಗಳನ್ನ ಮೆಟ್ಟುಕೊಂಡು ತಿರುಗ್ತೀರಿ, ಆಗ ನಿಮ್ಮ ಆಚಾರ ಕೆಡೋದಿಲ್ವೋ? ಅದಕ್ಕೆ ಪಾದರಕ್ಷೆನ ಬೀದಿ ಬಾಗ್ಲನ್ನೇ ಬಿಟ್ಟು ಹೊಳಕ್ ಹೋಗೋದು. ಚಪ್ಪಲಿನೇನೋ ಬೀದಿ ಬಾಗ್ಲಲ್ಲೇ ಬಿಡ್ತೀರಿ, ಮೆಟ್ಟಿದ ಕಾಲ್ನ ಅಲ್ರಿ. ಅವರಿಂದ ಹಲವು ಹದಿನೆಂಟು ಕೆಲಸ ಮಾಡಿಸ್ಕೊಂಡು ಉಂಡು ಉಟ್ಟು ಮೆರಿತೀರಿ, ಆಗ ನಿಮ್ಮ ನಿಯಮ ನಿಷ್ಠೆ ಕೇಳೋದಿಲ್ಲ. ಅವ್ರ ಮಕ್ಕಳು ನಿಮ್ಮ ಮಕ್ಕಳ ಜೊತೆಯಲ್ಲಿ ಕೂತು ವಿದ್ಯಾಭ್ಯಾಸ ಮಾಡಿದ್ರೆ ಮಾತ್ರ ನಿಮ್ಮ ಆಚಾರ ಕೆಟ್ಟೋಗುತ್ತೆ. ಅಲ್ಲ, ಇದು ನಮ್ಮ ಧರ್ಮದ ಅವಹೇಳನ. ಕೀಳು ಜಾತಿಯವ್ರನ್ನ ಮೇಲೆತ್ತಿ ಉತ್ತಮ ಜಾತಿಯವ್ರನ್ನ ಹೀಯಾಳಿಸೋ ಅಧಮತನ. ಅಲ್ಲ, ಆಚಾರ ಸಂಪ್ರದಾಯಗಳ ಹೆಸರಿನಲ್ಲಿ ನೀವು ಮಾಡ್ತಾ ಇರೋ ಅನಾಚಾರಕ್ಕೆ ಕನ್ನಡಿ ಹಿಡಿದು ತೋರ್ತಾ ಇದ್ದೀನಿ. ಪಾಪಿ ಪಾಪಿ, ಸ್ವಧರ್ಮ ಸ್ವಜಾತಿಗಳ ಮೇಲೆ ಅಭಿಮಾನ ಮೇಲೆ ಇರೋ ಪ್ರಶ್ನ. ಮಾತೆತ್ತಿದ್ರೆ ಜಾತಿ ಜಾತಿ ಅಂತ ಜೂಲ್ ನಾಯಿಗಳು ಹಾಕಿ ಕಚ್ಚಾಡ್ತಿರಲ್ಲ, ಜಾತಿ ಅಂದ್ರೇನು, ಎಷ್ಟಿದೆ ಅಂತ ಗೊತ್ತೇನ್ರಿ ನಿಮಗೆ? ಇಲ್ಲಪ್ಪ, ಇಲ್ಲವೋ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಸಹಿತ ತಪ್ಪು ಹೇಳಿದಾನೋ ಏನೋ, ನೀ ಹೇಳು ತಿಳ್ಕೊತೀವಿ. ಜಗತ್ನಲ್ಲಿರೋದು ಎರಡೇ ಜಾತಿ, ಒಂದು ದುಡಿಯೋರ್ ಜಾತಿ, ಇನ್ನೊಂದು ದುಡಿಸ್ಕೊಳ್ಳೋರ್ ಜಾತಿ. ದುಡಿತಾ ಇರೋರು ವಿದ್ಯಾವಂತರಾದ್ರೆ ಮುಂದೆ ನಿಮ್ಮ ಹೊಲಸು ಬಾಚೋದಕ್ಕೆ ಜನ ಸಿಗೋದಿಲ್ಲ ಅನ್ನೋ ಭಯದಿಂದ ಈಗ ಅವರೆಲ್ಲಿ ಬಿದ್ದಿದ್ದಾರೋ ಅಲ್ಲೇ ಬಿದ್ದಿರ್ಲಿ ಅಂತಿದ್ದೀರಿ. ಇದಕ್ಕೆ ಉತ್ತಮ ಅಧಮ ಅಂತ ನೀವುಗಳು ಸೃಷ್ಟಿ ಮಾಡಿ ಆ ದೈವ ಸೃಷ್ಟಿಗೆ ದ್ರೋಹ ಮಾಡ್ತಾ ಇದ್ದೀರಿ. ಆನಂದ ಯಾಕ್ರೆ ಅರ್ಚ್ಕೋತೀರಾ? ನೀವೇ ಹೇಳಿ, ರಾಮಾಯಣದ ಪಾರಾಯಣ ಮಾಡಿ ಪಾಪ ಕಳ್ಕೊಂಡ್ವಿ ಅಂತಿರಲ್ಲ, ಆ ರಾಮಾಯಣ ಬರೆದ ವಾಲ್ಮೀಕಿ ಯಾವ ಜಾತಿ? ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡಿದ ವಿಶ್ವಾಮಿತ್ರ ಯಾವ ಕುಲ? ಎಲ್ಲರಿಗೂ ಪೂಜ್ಯನಾದ ಮತಂಗ ಋಷಿ ಯಾವ ಗೋತ್ರ? ನಿಮ್ಮ ದೇವರು ರಾಮ ಕೃಷ್ಣ ಯಾವ ಜಾತಿ? ಇವರೆಲ್ಲ ಪೂಜ್ಯರಾಗಿರುವುದು ಹುಟ್ಟಿನಿಂದಲೋ ಸಾಧನೆಯಿಂದಲೋ? ಶಾಂತಂ ಪಾಪಂ ಶಾಂತಂ ಪಾಪಂ. ಸ್ವಾಮಿ ಪೆರಮಾಡ್ರೆ, ತಮ್ಮ ಮತ ಕೇಳಿದ್ರ? ಕೇಳ್ತಾ ಇದ್ದೀನಿ ಸ್ವಾಮಿ. ಮಾತ್ರ ಮಾತಾಡ್ತಾ ಇಲ್ಲ. ನೀವೆಲ್ಲರೂ ಉತ್ತಮರು, ಶಾಸ್ತ್ರವೇತ್ತರು, ಮಹಾಮೇಧಾವಿಗಳು. ಅವನಿಗೆ ನೀವೇ ಉತ್ತರ ಹೇಳಿ ಅಂತ ಹೇಳಿ. ಅದೇನ್ ಹೇಳ್ತಿರೋ ನೀವೇ ಹೇಳಿ. ನಾವು ಹೇಳೋದಿಷ್ಟೇ, ನಮ್ಮ ಹಳ್ಳಿ ಸಂಪ್ರದಾಯಸ್ಥರ ತವರು ಮನೆ. ನಮ್ಮ ಆಚಾರಕ್ಕೆ ಸಂಪ್ರದಾಯಕ್ಕೆ ವಿರೋಧವಾದ ಯಾವ ಕೆಲಸ ನಡೆಯೋದಕ್ಕೂ ಎಲ್ಲ ಅವಕಾಶ ಕೊಡೋದಿಲ್ಲ. ಹಾಗೆ
ಇದ್ದಾರೆ. ನಡೀರಿ ಹೋಗಮ್ಮ, ನಡೀರಿ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಜವರ, ಶಾಂತಿ, ಶಿಸ್ತು, ಸಹನೆಯಿಂದ ಏನ್ ಬೇಕಾದ್ರೂ ಸಾಧಿಸಬಹುದಪ್ಪ. ತಗೊಳ್ಳಿ ತಗೊಳ್ಳಿ, ಪ್ರಸಾದ ಹಂಚ್ಕೊಳ್ಳಿ. ಅದೇ ತಾವು ಕೊಡು. ನಿಲ್ಲಿ, ಒಳಗೆ ಬರಬೇಡಿ. ಯಾಕೆ? ಮಲೇರ್ ಜೊತೆಲಿ ಸೇರಿದ್ದು ಅಲ್ಲದೆ ಅವ್ರು ಕೊಟ್ಟಿದ್ದನ್ನು ತಿಂದ್ಬಲ್ರಲ್ಲ ಅದಕ್ಕೆ. ನೀವು ಕುಲಿಗೆ ಥಾಳಾಗಿದ್ದು ಅಲ್ಲದೆ ನಮ್ಮನ್ನು ಕುಲಿಗೆಡಿಸಿ ಹಾಳು ಮಾಡಬೇಡಿ. ಹತ್ತು ಜನ ಹೇಳದಾಗ ಕೇಳಿ ಪಂಚಕವ್ಯ ತಗೊಂಡು ರಾಷ್ಟ್ರೀಯ ಮಾಡ್ಕೊಳ್ಳಿ. ಇಲ್ಲದೆ ಇದ್ರೆ ಒಳಗ್ ಬಿಡಲ್ಲ. ನಾವು ನುಂಗಬೇಕೇ ಹೊರತು ನಮ್ಮನ್ನ ಕೋಪ ನುಂಗಬಾರ್ದು. ಇವತ್ತಿಗೆ ಈ ಮನೆ ಋಣ, ಈ ಊರಿನ ಋಣ ತೀರ್ತು. ಇನ್ನು ನನಗೆ ದಿಕ್ಕು. ಬಂಧನಗಳನ್ನು ಒಂದೊಂದಾಗಿ ಕಳ್ಕೊಳ್ತಾ ಇದ್ರು. ನಿನ್ನ ಮೇಲಿನ ಮಮತೆ ಮಾತ್ರ ಬಿಡೋಕ್ಕಾಗಲಿಲ್ಲ. ಒಂದ್ಸಲ ಕಣ್ ತುಂಬಾ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಚೆನ್ನಾಗಿದ್ದೀಯ ಮಗು. ಆ ಶ್ರೀರಾಮ ನೀನು ಯಾವಾಗಲೂ ಚೆನ್ನಾಗಿದ್ದಿರಲಿ. ಗಾನಸುಧೆಯನ್ನು ಹರಿಸಿ ಬಂದಿದೆ. ಇವರು ಸಂಪಾದಿಸಿದ ಹಣವನ್ನೆಲ್ಲ ಪೂಜ್ಯ ಗಾಂಧೀಜಿಯವರ ಹರಿಜನೋದ್ಧಾರದ ಕೆಲಸಕ್ಕೆ. ಸಂಗೀತ ಸಾಮ್ರಾಜ್ಞಿ ಗಾನ ಶಾರದೆ. ಹೌದಲ್ಲಯ್ಯ, ದೇಹ, ಮುಖ, ವಯಸ್ಸು, ಅಯ್ಯೋ, ಎಲ್ಲ ಬೆಳಕ್ಕೆ ಅರಳಿರೋ ಹೂವಿದ್ದಾಗಿದೆ. ಸಂಗೀತ, ಸದ್ಗುಣ, ಸೌಂದರ್ಯ, ತ್ರಿವೇಣಿ ಸಂಗಮ, ಅಪರೂಪ ಅಪರೂಪ. ದೇವರ ನಾಮಗಳನ್ನ ಬಹಳ ಚೆನ್ನಾಗಿ ಹಾಡ್ತಾಳಂತೆ. ಅದಕ್ಕೆ ಈ ಸಾರಿ ಶ್ರೀರಾಮನವಮಿ ಉತ್ಸವಕ್ಕೆ ನಮ್ಮ ದೇವಸ್ಥಾನದಲ್ಲಿ ಅವಳ ಸಂಗೀತ ಕಚೇರಿ ಇಡಿಸ್ಲೇಬೇಕು. ವಾಸು ಕಾಂಚಾರ್ದೆ
ಉಪವಾಸ. ಶೆಟ್ರೇ, ಗುರು ಶಾಂತಪ್ಪನವರೇ, ಆಗಬೇಕ್ರೆ ಬನ್ನಿ ಬನ್ನಿ. ಗಾಳಿ ಶಾರದೆ ನಮ್ಮ ಹಳ್ಳಿಗೆ ಬಂದಿದ್ದಾಳೆ. ಗಾಳಿ ಶಾರದೆ ನಮ್ಮ ಹಳ್ಳಿಗೆ ಬಂದಿದ್ದಾಳೆ. ಯಾರು ಕರ್ಕೊಂಡು ಬಂದ್ರು, ಎಲ್ಲಿ ಇಳ್ಕೊಂಡಿದ್ದಾಳೋ? ನಮ್ಮ ಭಟ್ರ ಮಗ ವಾಸು ಕರ್ಕೊಂಡ್ ಬಂದಿದ್ದಾನೆ. ಅಯ್ಯೋ ಅಯ್ಯೋ, ಇಂಥ ಸಮಯದಲ್ಲಿ ಭಟ್ರ ಊರಲಿಲ್ವಲ್ಲ, ಮಗ ಕರ್ಕೊಂಡು ಬಂದಿರೋ ಮೋಹಿನಿ ದರ್ಶನ ಮಾಡೋದಕ್ಕೆ. ಹತಭಾಗ್ಯರು ಹತಭಾಗ್ಯರು, ಅವಳು ಇಲ್ಲಿಗೆ ಬಂದಿರೋದು ಸಾಕ್ಷಾತ್ ದೇವತೆ ಬಂದ ಹಾಗೆ. ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಸ್ವಾಗತ ಬಯಸೋಣ. ಗಾನಾಧಿದೇವತಾ ಕೃಪಾ ಪ್ರಸಾದ ಶಾಶ್ವತ ವಾಪ್ತಿರಸ್ತು. ಸ್ವಲ್ಪ ಹೊತ್ತಿಗೆ ಮುಂಚೆ ತಮ್ಮ ವಿಚಾರನೇ ಮಾತಾಡ್ತಿದ್ವಿ. ತಮ್ಮನ್ನು ಕರೆಸಿ ನಮ್ಮ ದೇವಸ್ಥಾನದಲ್ಲಿ ಕಚೇರಿ ಇರಿಸೋಣ ಅಂತ. ನನ್ನ ಹೆಸರು ಗೌಡ್ರ ಗುರುಶಾಂತಪ್ಪ. ನೆನೆದವರು ಮನದಲ್ಲಿ ಅನ್ನೋ ಹಾಗೆ ತಾವೇ ಪ್ರತ್ಯಕ್ಷ ದಯ ಮಾಡ್ತಿದ್ದೀರಿ. ಬರೋರು ಬಂದ್ರಿ, ಒಂದು ಕಾರ್ಡ್ ಒಂದು ಕಾರ್ಡ್ ಹಾಕಿದ್ದಿದ್ರೆ ಹಳ್ಳಿ ಬಾಗಿಲಲ್ಲೇ ನಿಂತು ತಮಗೆ ಸ್ವಾಗತ ಬಯಸ್ತಿದ್ವು. ನಿನ್ನ ನೇರವಾಗಿ ದೇವಸ್ಥಾನದಲ್ಲೇ ಇಳಿಸ್ತಿದ್ವಿ. ಈಗಲೂ ಏನಾಯ್ತು, ದೇವಸ್ಥಾನಕ್ಕೆ ದಯಮಾಡಿಸಿ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಉದ್ಭವ ಮೂರ್ತಿ ಆ ಕೋದಂಡ ರಾಮನ ದರ್ಶನ ಮಾಡೋಣ. ನಮ್ಮ ದೇವಸ್ಥಾನದ ಸ್ಥಳ ಪುರಾಣ ತುಂಬಾ ಪ್ರಾಚೀನವಾದ್ದು. ಪ್ರತಿಯೊಂದು ಹುಣ್ಣಿಮೆ ರಾತ್ರಿ ರಂಭೆ ಊರ್ವಶಿಯರು ಸ್ವರ್ಗದಿಂದ ಬಂದು ರಾಮನ ಮುಂದೆ ನಾಟ್ಯವಾಡಿ ರಾತ್ರಿ ಎಲ್ಲ ಸೇವೆ ಸಲ್ಲಿಸಿ ಹೋಗ್ತಾರೆ. ದೇವರ ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತೆಗೆದುಕೊಳ್ಳೋರಂತೆ. ಬನ್ನಿ ಬನ್ನಿ. ನನ್ ಕಾಲ್ ಯಾಕೆ ಬೀಳ್ತಿರವ? ನಾವ್ ಒಳ್ಳೇರವ? ಯಾಕಪ್ಪ ನನ್ ಗುರ್ತು ಸಿಕ್ಲಿಲ್ವೇ? ನಾನಪ್ಪ ನಿನ್ ಮಗಳು ಚೆನ್ನಿ. ಕಾಳಣ್ಣ, ಆನಂದಪ್ಪ ಅವರು. ಈ ಕಾನ್ಶಾರದೆ ನಿನ್ನ ಮಗಳು ಚೆನ್ನಿ. ಹೌದು ಕಾಳಣ್ಣ. ಏಮವ್ವ, ನನ್ನ ಮಗಳು ಚೆನ್ನಿನ. ಚೆನ್ನಿ ಅಪ್ಪ, ನನ್ನ ಮಗಳು ಚೆನ್ನಿ. ಅಪ್ಪ ಅಪ್ಪ, ಈ ಗಾನ ಶಾರದೆ ಹೊಳೆಯರ್ ಚೆನ್ನಿ. ಯೋ ಯೋ ಯೋ, ನಮ್ಮ ಮಡಿ ಆಚಾರ ಎಲ್ಲ ಕೆಟ್ಟು ಕುಲಾಕರ ಮೇಲೆ ಹೋಯ್ತು. ನಡೀರಿ.